ಕೃಷ್ಣ ಮತ್ತು ಕಾವೇರಿ ಕರ್ನಾಟಕದ ಎರಡು ಕಣ್ಣುಗಳು ಅನ್ನುವಂಥ ವಿಚಾರವನ್ನು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಕೃಷ್ಣೆಯ ಬಗ್ಗೆ ಮಂಡ್ಯ ಮೈಸೂರು ಬೆಂಗಳೂರಿನವರು ಯಾತಕ್ಕೆ ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಕಾವೇರಿ ಕರುನಾಡಿನ ಜೀವನದಿ, ಕಾವೇರಿಗಾಗಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಬಹುಭಾಗದ ಜನ ಕಾವೇರಿಯ ಈ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸುವ ನಡುವೆ ಕೃಷ್ಣೆಯ ಹೋರಾಟ ಬಂದಾಗ, ಕೃಷ್ಣ ವಿಚಾರದಲ್ಲಿ ಸಮಸ್ಯೆಗಳಾದಾಗ ಯಾಕೆ ಧ್ವನಿ ಎತ್ತುವುದಿಲ್ಲ ಅಂತ ನೇರ ಪ್ರಶ್ನೆಯನ್ನು ಮಾಡಿದ್ದಾರೆ. ಬಹಳ ಇಂಪಾರ್ಟೆಂಟ್ ವಿಚಾರ ಇದು. ನೆಲ ಜಲ ಭಾಷೆಯ ವಿಷಯದಲ್ಲಿ ತಾರತಮ್ಯ ಅನ್ನೋದು ಸಲ್ಲದು. ಉತ್ತರ ಕರ್ನಾಟಕ ಭಾಗದಲ್ಲಿ ಕೃಷ್ಣೆ ಹೇಗೋ, ಈ ಕಡೆ ಭಾಗದಲ್ಲಿ ಕಾವೇರಿ ಹಾಗೆ ಅನ್ನುವಂಥ ವಿಚಾರವನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಇಲ್ಲಿ ಹೇಳಿದ್ದಾರೆ. ಚಲೋ ಕೆಲಸ ಮಾಡ್ರಿ, ಕಾವೇರಿ ಸಲುವಾಗಿ ಎಲ್ಲರೂ ಒಂದಾಗಿ ಇಡೀ ಕರ್ನಾಟಕ ಬಂದ್ಬಿಡ್ರಿ. ಅಂದ್ರ ಕಾವೇರಿ ಬಂದಾಗ ಅಷ್ಟೇ ನಾವು ಬರ್ಬೇಕಾ? ಉತ್ತರ ಕರ್ನಾಟಕ ಕೃಷ್ಣ ವಿಚಾರ ಬಂದಾಗ ಈಗ ಏನು ಏನೋ ಹೇಳ್ಬೇಕಂದಿದ್ದ ನಮ್ಗೆ ರಾಘವ್ರು ಏನೋ ಬೇರೆ ಕಾವೇರಿ ಕಾವೇರಿ ಹೋರಾಟಕ್ಕೆ ನೀವು ಬೆಂಬಲ ಕೊಡಿರ್ತೀರಿ ಉತ್ತರ ಕರ್ನಾಟಕದಲ್ಲಿ. ಕೃಷ್ಣಾಗ್ ಬಂದಾಗ ಯಾಕೆ ಮಕ್ಕೋತಿರ್ಪ ಮಂಡ್ಯ ಮೈಸೂರು ಬೆಂಗಳೂರಿನಾಗ ಕೃಷ್ಣಾಗ್ ಬಂದಾಗ ಯಾಕೆ ಮಕ್ಕೋತಿರ್ಪ ಮಂಡ್ಯ ಮೈಸೂರು ಬೆಂಗಳೂರಿನಾಗ ನಾವು ಸಪೋರ್ಟ್ ಮಾಡ್ತೇವೆ, ನೀವು ನಮಗೆ ಸಪೋರ್ಟ್ ಮಾಡಿ. ನಾವೆಲ್ಲರೂ ಕೂಡ ಹೋರಾಡ್ಕೊಂಡು ಕರ್ನಾಟಕದ ಕಾವೇರಿ ಬರಲಿ ಕೃಷ್ಣ ಬರಲಿ, ಕೃಷ್ಣ ಕಾವೇರಿ ಕರ್ನಾಟಕದ ಎರಡು ಕಣ್ಣು. ನಾವೇನು ತಾರತಮ್ಯ ಮಾಡೋದಿಲ್ಲ. ಕಾವೇರಿ ಎಷ್ಟು ನಮ್ಮ ಮುಖ್ಯ ಇತ್ತು, ಅವರು ನಮ್ಮವರು ಅದಾರೆ. ಚಲೋ ಕೆಲಸ ಮಾಡ್ರಿ, ಕಾವೇರಿ ಸಲುವಾಗಿ ಎಲ್ಲರೂ ಒಂದಾಗಿ ಇಡೀ ಕರ್ನಾಟಕ ಬಂದ್ಬಿಡ್ರಿ. ಅಂದ್ರ ಕಾವೇರಿ ಬಂದಾಗ ಅಷ್ಟೇ ನಾವು ಬರ್ಬೇಕಾ? ಉತ್ತರ ಕರ್ನಾಟಕ ಕೃಷ್ಣ ವಿಚಾರ ಬಂದಾಗ ಈಗ ಏನು ಏನೋ ಹೇಳ್ಬೇಕಂದಿದ್ದ ನಮ್ಗೆ ರಾಘವ್ರು ಏನೋ ಬೇರೆ ಕಾವೇರಿ ಕಾವೇರಿ ಹೋರಾಟಕ್ಕೆ ನೀವು ಬೆಂಬಲ ಕೊಡಿರ್ತೀರಿ ಉತ್ತರ ಕರ್ನಾಟಕದಲ್ಲಿ. ಕೃಷ್ಣಾಗ್ ಬಂದಾಗ ಯಾಕೆ ಮಕ್ಕೋತಿರ್ಪ ಮಂಡ್ಯ ಮೈಸೂರು ಬೆಂಗಳೂರಿನಾಗ ಕೃಷ್ಣಾಗ್ ಬಂದಾಗ ಯಾಕೆ ಮಕ್ಕೋತಿರ್ಪ ಮಂಡ್ಯ ಮೈಸೂರು ಬೆಂಗಳೂರಿನಾಗ ನಾವು ಸಪೋರ್ಟ್ ಮಾಡ್ತೇವೆ, ನೀವು ನಮಗೆ ಸಪೋರ್ಟ್ ಮಾಡಿ. ನಾವೆಲ್ಲರೂ ಕೂಡ ಹೋರಾಡ್ಕೊಂಡು ಕರ್ನಾಟಕದ ಕಾವೇರಿ ಬರಲಿ ಕೃಷ್ಣ ಬರಲಿ, ಕೃಷ್ಣ ಕಾವೇರಿ ಕರ್ನಾಟಕದ ಎರಡು ಕಣ್ಣು. ನಾವೇನು ತಾರತಮ್ಯ ಮಾಡೋದಿಲ್ಲ. ಕಾವೇರಿ ಎಷ್ಟು ನಮ್ಮ ಮುಖ್ಯ ಇತ್ತು, ಅವರು ನಮ್ಮವರು ಅದಾರೆ. ವಿಜಯಪುರ ಶಾಸಕ ಬಸನಗೌಡ ಯತ್ನಾಳ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾದಂತಹ ವಿಚಾರ. ನೋಡಿ, ಇವತ್ತು ಕೃಷ್ಣೆ ಮತ್ತು ಕಾವೇರಿ ಇಬ್ಬರು ಒಬ್ಬರು ಒಂದೇ ಎರಡು ಕಣ್ಣುಗಳಿದ್ದ ಹಾಗೆ ಕಾವೇರಿ ವಿಚಾರದಲ್ಲಿ ಇಡೀ ಕರ್ನಾಟಕವೇ ಧ್ವನಿ ಎತ್ತೋ ಸಂದರ್ಭದಲ್ಲಿ ಕೃಷ್ಣೆಯ ಪರವಾಗಿ ಆ ಭಾಗದ ಅಂದರೆ ಕಾವೇರಿ ಆಶ್ರಯಿತ ಜನರು ಕೂಡ ಧ್ವನಿ ಎತ್ತಬೇಕಾಗುತ್ತೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಕೃಷ್ಣ ಮತ್ತು ಕಾವೇರಿ ಕರ್ನಾಟಕದ ಎರಡು ಕಣ್ಣುಗಳಿದ್ದ ಹಾಗೆ ಕೃಷ್ಣೆಯ ಬಗ್ಗೆ ಮಂಡ್ಯ ಮೈಸೂರು ಬೆಂಗಳೂರಿನವರು ಯಾಕೆ ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಶ್ನೆ ಮಾಡಿದ್ದಾರೆ. ನಾವು ಕಾವೇರಿಗೆ ಬೆಂಬಲವನ್ನು ಕೊಡ್ತೀವಿ, ಕೃಷ್ಣೆಗೆ ನೀವು ಬೆಂಬಲವನ್ನು ಕೊಡಬೇಕು, ಆ ಸಮಸ್ಯೆ ನಮ್ಮದಲ್ಲ ಅನ್ನುವಂಥ ಧೋರಣೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಕಾವೇರಿ ಎಷ್ಟು ಮುಖ್ಯವೋ ಕೃಷ್ಣ ಕೂಡ ಅಷ್ಟೇ ಮುಖ್ಯ. ವಿಜಯಪುರ ನಗರದ ಸಿದ್ದೇಶ್ವರ ದೇವಾಲಯದ ಮುಂಭಾಗದಲ್ಲಿ ಶಾಸಕ ಯತ್ನಾಳ್ ಈ ಪ್ರಶ್ನೆಯನ್ನು ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಕೃಷ್ಣೆಯ ವಿಚಾರ ಬಂದಾಗ ಯಾಕೆ ನೀವು ಮಲ್ಕೊಂಡಿರ್ತೀರಾ, ಯಾಕೆ ಸಮಸ್ಯೆ ನಿಮ್ಮ ಕಣ್ಣಿಗೆ ಬೀಳೋದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ಭಾಗದ ಜನರಿಗೆ ಅಥವಾ ಕಾವೇರಿಯನ್ನು ಆಶ್ರಯ ಪಡೆದುಕೊಂಡಿರುವಂತಹ ಜನರಿಗೆ ಪ್ರಶ್ನೆ ಮಾಡಿದ್ದಾರೆ. ಕಾವೇರಿಗೆ ನಾವು ಬೆಂಬಲ ಕೊಡ್ತೇವೆ, ಹಾಗೆ ಕೃಷ್ಣೆಯ ವಿಚಾರದಲ್ಲಿ ನೀವು ಕೂಡ ಬೆಂಬಲಿಸಬೇಕು ಅನ್ನುವಂಥ ಪ್ರಶ್ನೆ ಮಾಡಿದ್ದಾರೆ. ನಾವು ನಿಮಗೆ ಬೆಂಬಲಿಸ್ತೀವಿ, ಹಾಗೆ ನೀವು ಕೂಡ ನಮಗೆ ಬೆಂಬಲವನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಾವೇರಿ ಕೃಷ್ಣೆ ನಮ್ಮ ಕರ್ನಾಟಕದ ಎರಡು ಕಣ್ಣುಗಳಿದ್ದ ಹಾಗೆ ಅದನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಪ್ರಯತ್ನ ಅನ್ನೋದು ಬಹಳ ಮುಖ್ಯ ಅನ್ನುವಂಥ ಸಂದೇಶವನ್ನು ಶಾಸಕರು ರವಾನೆ ಮಾಡಿದ್ದಾರೆ. ಅವರು ನಮ್ಮವರೇ ಅಂತ ಹೇಳಿ ಸಂದರ್ಭದಲ್ಲಿ ಕಾವೇರಿ ವಿಚಾರವಾಗಿ ಕಾವೇರಿಯನ್ನು ಆಶ್ರಯಿಸಿರುವ ಜನಸಾಮಾನ್ಯರ ವಿಚಾರವಾಗಿ ಕಾವೇರಿಗಾಗಿ ಹೋರಾಟ ಮಾಡ್ತಿರುವ ಪ್ರತಿಯೊಬ್ಬರ ವಿಚಾರವಾಗಿ ಅವರು ನಮ್ಮವರೇ ಅನ್ನುವಂಥ ಸಂದೇಶವನ್ನು ಶಾಸಕರು ರವಾನೆ ಮಾಡಿದ್ದಾರೆ. ಕಾವೇರಿ ಕರ್ನಾಟಕದ ಎರಡು ಕಣ್ಣು. ನಾವೇನು ತಾರತಮ್ಯ ಮಾಡೋದಿಲ್ಲ. ಕಾವೇರಿ ಎಷ್ಟು ನಮ್ಮ ಮುಖ್ಯ ಇತ್ತು, ಅವರು ನಮ್ಮವರು ಅದಾರೆ. ಚಲೋ ಕೆಲಸ ಮಾಡ್ರಿ, ಕಾವೇರಿ ಸಲುವಾಗಿ ಎಲ್ಲರೂ ಒಂದಾಗಿ ಇಡೀ ಕರ್ನಾಟಕ ಬಂದ್ಬಿಡ್ರಿ. ಅಂದ್ರ ಕಾವೇರಿ ಬಂದಾಗ ಅಷ್ಟೇ ನಾವು ಬರ್ಬೇಕಾ? ಉತ್ತರ ಕರ್ನಾಟಕ ಕೃಷ್ಣ ವಿಚಾರ ಬಂದಾಗ ಈಗ
ಏನೋ ಏನೋ ಹೇಳ್ಬೇಕಂದಿದ್ದೆ, ನಮ್ಗೆ ರಾಘವ್ರು ಏನೋ ಬೇರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.